ಇನ್ನು ಕರ್ನಾಟಕ ಲೋಕೋಪಯೋಗಿ ಇಲಾಖೆ ವತಿಯಿಂದ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಂಡ ಬೀನನಗುಡ್ಡೆ ಜಂಕ್ಷನ್ನಿಂದ ಅಲಿವೂರುವರೆಗಿನ ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮ ಇಂದು ನಡೆಯಿತು. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಮೋದ್ ಮಧುರಾಜ್ ಅವರು ಅಭಿವೃದ್ಧಿಗೊಂಡ ರಸ್ತೆಯನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭಾಧ್ಯಕ್ಷೆ ಮೀನಾಕ್ಷಿ ಮಾಧವ್ ಬನ್ನಂಜೆ, ನಗರಸಭಾ ಉಪಾಧ್ಯಕ್ಷೆ ಸಂಧ್ಯಾ ತಿಲಕ್, ನಗರಸಭಾ ಸದಸ್ಯ ರಮೇಶ್ ಕಾಂಚನ್ ಮೊದಲಾದವರಿದ್ದರು. ಏಳು ಮೀಟರಿಗೆ ಅಗಲೀಕರಣಗೊಳಿಸಿ ಪೇವರ್ ಫಿನಿಶ್ ಮಾಡಿ 3.1 ಕಿಲೋಮೀಟರ್ ಮತ್ತು ಆಯ್ದ ಭಾಗಗಳಲ್ಲಿ ಚರಂಡಿ ರಚನೆ 900 ಮೀಟರ್ ಇದರ ಒಟ್ಟು ಅಂತ ಇದ್ದರೆ ಅದು ಶ್ರೀಮಾನ್ ಸಿದ್ದರಾಮಯ್ಯರ ಕಾಲದಲ್ಲಿ ಇರತಕ್ಕಂಥದ್ದನ್ನು